ಜೂನ್ 2009 ರಲ್ಲಿ ಗಳತ್ಗಾ ಗ್ರಾಮದಲ್ಲಿ ಪರಮಪೂಜ್ಯ 108 ಆಚಾರ್ಯ ಶ್ರೀ ವೈರಾಗ್ಯನಂದಿ ಮುನಿ ಮಹಾರಾಜರು ಹಾಗೂ ಆಚಾರ್ಯ ಶ್ರೀ ಕನಕಸಾಗರ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ 108 ಆದಿನಾಥ ದಿಗಂಬರ ಜೈನ ಮಂದಿರದಲ್ಲಿ 5 ದಿನಗಳ ಪಂಚಕಲ್ಯಾಣ ಮಹೋತ್ಸವ ಜರುಗಿತು. ಈ ಶುಭ ಸಮಯದಲ್ಲಿ ಪರಮಪೂಜ್ಯ ಆಚಾರ್ಯರ ಮಂಗಲ ಪ್ರವಚನ ದಿನಂಪ್ರತಿ ನಡೆಯುತ್ತಿತ್ತು. ಈ ಮಂಗಲ ಪ್ರವಚನ ಕೇಳಲು ಅಸಂಖ್ಯ ಶ್ರಾವಕಿಯರು ಬರುತ್ತಿದ್ದರು. ಇವರ ಪೈಕಿ ಗ್ರಾಮದ ಸಂತತಿ ರಹಿತ ಶ್ರೀಮತಿ ಅಕ್ಕಾತಾಯಿ ರುಗೆಯವರು ಸಹಿತ ಒಬ್ಬರು. ಪರಮಪೂಜ್ಯರ ಆಕರ್ಷಕ ಮಂಗಲ ಪ್ರವಚನದ ಪ್ರಭಾವದಿಂದ ಹಾಗೂ ಅವರ ಪ್ರೇರಣೆಗಳಿಂದ ಶ್ರೀಮತಿ ಅಕ್ಕಾತಾಯಿ ರುಗೆಯವರು ಸುಮಾರು 96 ಲಕ್ಷ ರೂಪಾಯಿಗಳ ತಮ್ಮ ಆಸ್ತಿಯನ್ನೆಲ್ಲ 108 ಶ್ರೀ ಆದಿನಾಥ ದಿಗಂಬರ ಜೈನ ಮಂದಿರಕ್ಕೆ ದಾನ ರೂಪದಲ್ಲಿ ನೀಡಿ ಗ್ರಾಮದ ದಾನ ಚಿಂತಾಮಣಿ ಅತ್ತಿಮಬ್ಬೆಯಾಗಿ ಹೊರಹೊಮ್ಮಿದ್ದಾರೆ. ಅವರು ಧಾರೆ ಎರೆದ ಸತ್ಪಾತ್ರ ದಾನ ಗ್ರಾಮದ ಜೈನ ಸಮಾಜಕ್ಕೆ ಸದ್ಬಳಕೆಯಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಮಾಜದ ಹಿರಿಯರಾದ ಮಲ್ಲೂರಾಮ ರುಗೆ ಹಾಗೂ ಡಾಕ್ಟರ್ ಮಹಾವೀರ್ ಮಲಗೌಡ ಚಂಡಕೆ ಇವರ ಮಾರ್ಗದರ್ಶನದಲ್ಲಿ ಎಟಿ ಚೌಗಲೆ, ಅಜಿತ್ ಭರಮು ಉಪಾಧ್ಯೆ, ದೀಪಕ್ ಚಂಡಕೆ, ಸುನೀಲ್ ಚೌಗಲೆ, ರತ್ನಪ್ಪ ರುಗೆ ಹಾಗೂ ಅಶೋಕ್ ಚಂಡಕೆ ಇವರೆಲ್ಲರೂ ಜೊತೆಗೂಡಿ ಮಂದಿರದ ಪಕ್ಕದಲ್ಲಿ ಇದ್ದಂತಹ ಅಕ್ಕಾತಾಯಿ ರುಗೆ ಹಾಗೂ ಇತರ ರುಗೆ ಪರಿವಾರ ಹುಳ್ಳಿಕೊಪ್ಪೆ ಹಾಗೂ ನಾಭಿರಾಜ ಚೌಗಲೆ ಪರಿವಾರದವರು ದಾನ ರೂಪದಲ್ಲಿ ನೀಡಿದ ಖಾಲಿ ನಿವೇಶನದಲ್ಲಿ ಸುಮಾರು 70 ರಿಂದ 80 ಲಕ್ಷ ರೂಪಾಯಿಗಳಷ್ಟು ಖರ್ಚಿನಲ್ಲಿ 2 ಅಂತಸ್ತಿನ ಭವ್ಯ ಭವನವನ್ನು ನಿರ್ಮಾಣ ಮಾಡಿ ಅದಕ್ಕೆ ಶ್ರೀಮತಿ ಅಕ್ಕಾತಾಯಿ ರುಗೆ ಭವನ ಎಂದು ನಾಮಕರಣ ಮಾಡಲಾಗಿದೆ. ಈ ಭವನದ ಉಪಯೋಗ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಮದುವೆ ಮುಂಜೆ ಸೀಮಂತ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತ್ಯಾಗಿಗಳ ವಾಸ್ತವ್ಯ ಹಾಗೂ ಮಂಗಲ ಪ್ರವಚನಗಳಿಗೆ ಬಹಳಷ್ಟು ಉಪಯೋಗವಾಗಿದೆ. ಇದೆಲ್ಲವೂ ಪೂರ್ಣವಾದ ಮೇಲೆ ಉಳಿದ ಹಣವು ಸಮಾಜಕ್ಕೆ ನಿರಂತರ ಉಪಯೋಗವಾಗಲೆಂದು 2017 ಫೆಬ್ರವರಿ 2 ರಂದು ಸರ್ಕಾರದ ಮಾನ್ಯತೆ ಪಡೆದು ಶ್ರೀಮತಿ ಅಕ್ಕಾತಾಯಿ ರುಗೆ ಸಾಮಾಜಿಕ ಸೇವಾ ಸಂಘದ ಸ್ಥಾಪನೆ ಮಾಡಿ ಸಂಘದ ಹೆಸರಿನಲ್ಲಿ ಹಣವನ್ನು ಬ್ಯಾಂಕಿನಲ್ಲಿ ಮುದ್ದತ್ತಿನ ಮೇಲೆ ಠೇವು ಇಟ್ಟು ಠೇವಿನ ಮೇಲೆ ಬರುವಂತಹ ಬಡ್ಡಿ ಹಣ ಹಾಗೂ ಭವನದಿಂದ ಬರುವ ಬಾಡಿಗೆ ಹಣದಿಂದ ಸಮಾಜದ ಸರ್ವಾಂಗೀಣ ವಿಕಾಸ ಆಗಬೇಕು ಎನ್ನುವ ಉದ್ದೇಶದಿಂದ 2017 ರಿಂದ ಧಾರ್ಮಿಕ ಕಾರ್ಯ, ತ್ಯಾಗಿಗಳ ವಿಹಾರ, ವಿಧಿವಿಧಾನಗಳಿಗೆ ತೀರ್ಥಂಕರ ಜಯಂತಿ, ಪಾಠಶಾಲೆಗಳಿಗೆ ಇಲ್ಲಿಯವರೆಗೆ ಸುಮಾರು 25 ಲಕ್ಷ ರೂಪಾಯಿ ಸಹಾಯ ಮಾಡಲಾಗಿದೆ. ಇದರ ಹೊರತಾಗಿ ಸಮಾಜದ ಮಕ್ಕಳು SSLC ಹಾಗೂ PUC ದ್ವಿತೀಯ ವರ್ಷದ ಬೋರ್ಡ್ ಪರೀಕ್ಷೆಯಲ್ಲಿ ವಿಶೇಷ ಪ್ರತಿಭೆಯಿಂದ ಪಾಸಾದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಅವರಿಗೆ ಪ್ರೋತ್ಸಾಹಧನ, ಶಿಷ್ಯವೇತನವನ್ನು ನೀಡಲಾಗುತ್ತಿದೆ. 2017 ರಿಂದ 2020 ಸುಮಾರು 54 ವಿದ್ಯಾರ್ಥಿಗಳಿಗೆ ಆಮಂತ್ರಿಸಿ ಭವ್ಯ ಭವನದಲ್ಲಿ ಸಭೆಯನ್ನು ಆಯೋಜಿಸಿ 3,28,000 ರೂಪಾಯಿಗಳ ಶಿಷ್ಯವೇತನ ನೀಡಿ ಸನ್ಮಾನಿಸಲಾಗಿದೆ. ಈ ವರ್ಷ 2022ರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜರುಗಿದ SSLC ಹಾಗೂ PUC ದ್ವಿತೀಯ ವರ್ಷದ ಬೋರ್ಡ್ ಪರೀಕ್ಷೆಯಲ್ಲಿ ವಿಶೇಷ ಪ್ರತಿಭೆಯಿಂದ ಪಾಸಾದ SSLC 7 ಹಾಗೂ PUC ದ್ವಿತೀಯ ವರ್ಷದ 14 ವಿದ್ಯಾರ್ಥಿಗಳನ್ನು ಜೊತೆಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳಾದ ಕುಮಾರ್ ಧೀರಜ್ ನಾಂದನಿ, ಸೂರಜ್ ಚೌಗಲೆ, ಸುಶಾಂತ್ ಹೊಕಳೆ, ಸಮ್ಮೇತ್ ಸಾಂಗವೆ, ವಿಕಾಸ್ ವಂಡ್ರೆ, ಇದರ ಜೊತೆಗೆ ಕುಮಾರ್ ಪ್ರತೀಕ್ ಪಟ್ಟಣಕುಡೆ ಈ ವಿದ್ಯಾರ್ಥಿ ಮಹಾವಿದ್ಯಾಲಯದ ಪರವಾಗಿ ರಾಷ್ಟ್ರಮಟ್ಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾನೆ. ಇವರೆಲ್ಲರನ್ನು ಈ ವರ್ಷದ ಚಾತುರ್ಮಾಸದ ವರ್ಷಾಯೋಗದ ತ್ಯಾಗಿಗಳಾದ ಪರಮಪೂಜಾ 108 ಜ್ಞಾನಯೋಗಿ ವಿದ್ಯಾನಂದಿ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ದಿನಾಂಕ 7/8/2022 ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರ ಪಾವನ ಹಸ್ತದಿಂದ ಸನ್ಮಾನಿಸಿ 14 ವಿದ್ಯಾರ್ಥಿಗಳಿಗೆ 1,12,000 ರೂಪಾಯಿ ಶಿಷ್ಯವೇತನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಾರುಗೇರಿಯ ಪ್ರಾಧ್ಯಾಪಕರಾದ ಮಾಳಿಸರ್ ಇವರು ಉಪನ್ಯಾಸ ನೀಡಿದರು. ಜೈನ ಧರ್ಮದಂತ ಸಿದ್ಧಾಂತ ಜಗತ್ತಿನೊಳಗ ಇನ್ನೊಂದು ಧರ್ಮಕ್ಕಿಲ್ಲ ಅನ್ನೋದು. ಅವರು ಲಿಂಗಾಯತ ಧರ್ಮವನ್ನ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗಲ್ಲ ಅದಕ್ಕಿಂತಲೂ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದ್ದು ಜೈನ ಧರ್ಮ. ಹೀಗಾಗಿ ಇವತ್ತ ನೋಡ್ರಿ ನಮ್ಮಲ್ಲಿ ಒಬ್ಬ ವಚನಕಾರ ಭಾಳ ಚೆನ್ನಾಗಿರ್ತಾನೆ. ಮುತ್ತ ನೀರಿನೊಳಗನ ಕೊಡ್ತದೆ, ಉಪ್ಪ ನೀರಿನೊಳಗನ ಕೊಡ್ತದೆ, ಆಲಿಕಲ್ಲ ನೀರಿನಾಗನ ಕೊಡ್ತದೆ. ಇವೆಲ್ಲ ನೀರಿನ ಮೂರು ಮುಖಗಳು. ಆಲಿಕಲ್ಲ ಅಂದ್ರೆ ಗೊತ್ತೇ ನಿಮ್ಗೆ ಭಾಳ ನೆನಪಾಗ್ತದೆ, ಗಾಗಲ್ ಗಾಗಲು ನೀರಿನಾಗ ಬರ್ತದೆ. ಒಂದ ಬಿದ್ದು ಕೂಡಲೇನ ಕರೀತದೆ, ಮತ್ತೊಂದ ಬಳೋದ್ನ ಕರೀತದೆ, ಇನ್ನೊಂದ ಎಷ್ಟು ನೀರಿನ ಹಾಕಿದ್ರು ಕರಗೋದನೇ ಇಲ್ಲ. ಅದಕ್ಕ ನಾವೆಲ್ಲ ಅದೀವಲ್ಲ, ನಾವು ಆಲಿ ಕಲ್ಲಿದ್ದ
ಭವ್ಯವು ತುಂಬಿದ್ದಾಗ ಮುನಿಗಳು ಮುತ್ತಿದ್ದಾಗ. ನಂತರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಪರಮ ಪೂಜಾ 108 ಆಚಾರ್ಯ ಶ್ರೀ ವಿದ್ಯಾನಂದಿ ಮಹಾರಾಜರ ಮಂಗಲ ಪ್ರವಚನ ನಡೆಯಿತು. ಪಾಕಚೇಷ್ಟಾ ಭಕ್ತಧ್ಯಾನ ಸ್ಮರಣೆಯಿಂದ ತಥೇವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂತ ಭವಿಷ್ಯದ ನಮ್ಮ ಚಾಣಕ್ಯ ನೀತಿ ಚಾಣಕ್ಯ ಪ್ರತಿಫಲಂತ ಗ್ರಂಥ ಮತ್ತು ನಮ್ಮ ನೀತಿ ವಾಕ್ಯಾಮಂತ ಗ್ರಂಥ ನಮ್ಮ ಸ್ವಾಮಿ ಆಚಾರ್ಯ ಬರೆದಿದ್ದಾರೆ. ಈ ಪ್ರಕಾರ ನೋಡಿ ಹೊಂದಾಣಿಕೆ ಇರುವಂತ ಎಷ್ಟೊಂದು ಶ್ಲೋಕ ಮತ್ತು ಸುಕ್ತಿ ನಮ್ಮ ಜೈನ್ ಆಚಾರ್ಯರು ಬರೆದಿದ್ದಾರೆ. ವಿದ್ಯಾರ್ಥಿ ಹೇಗಿರ್ಬೇಕಂದ್ರೆ ಕಾಕಚೇಷ್ಟ ಯಾವ ಪ್ರಕಾರ ತಾಯಿನ ಬಸ್ತಿ ಮೇಲೆ ಶಿಖರ ಮೇಲೆ ಇದ್ರೂ ಕೂಡ ವಿಹಂಗಂ ದೃಷ್ಟಿ ಇರುತ್ತದೆ, ಸಂಪೂರ್ಣ ಊರು ನೋಡುತ್ತದೆ, ಅದೇ ಪ್ರಕಾರ ಬಹುಮುಖ್ಯ ಅಧ್ಯಯನ ಇರಬೇಕು. ಕಾರ್ಯಕ್ರಮ ವಂದನಾರ್ಪಣೆಯೊಂದಿಗೆ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮವನ್ನು ಸಂಘದ ಕಾರ್ಯದರ್ಶಿಗಳಾದ ಎಟಿ ಚೌಗ್ಲೇಸರ್ ಇವರು ನಿರೂಪಿಸಿದರು ಹಾಗೂ ಅಜಿತ್ ಭರ್ಮೋ ಉಪಾಧ್ಯಾಯ ಇವರು ವಂದನಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಶ್ರಾವಕ ಶ್ರಾವಕಿಯರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.